ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಡಿಕೆ ಶಿವಕುಮಾರ್ ಜಾಮೀನು ರದ್ದು ಕೋರಿ ಸಲ್ಲಿಸಿದ ಅರ್ಜಿ ವಜಾ. ಇಡಿ ಸಲ್ಲಿಸಿದ ಅರ್ಜಿ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್. ಕನಕಪುರ ಬಂಡೆಗೆ ಬಿಗ್ ರಿಲೀಫ್. ಮಹಾನ್ ವ್ಯಕ್ತಿಗಳ ಜಯಂತಿಗಳು ಆಚರಣೆಗೆ ಅಷ್ಟೇ ಸೀಮಿತವಾಗಬಾರದು, ಅವರ ತತ್ವ ಆದರ್ಶಗಳನ್ನ ಜೀವನದಲ್ಲಿ ಪ್ರತಿಯೊಬ್ಬರೂ ಪಾಲಿಸಬೇಕು. ಕನಕದಾಸ ಜಯಂತಿ ಉದ್ಘಾಟಿಸಿ ಶಾಸಕ ಆನಂದ ಮಾಮನಿ ಕಿವಿಮಾತು. ರೈತರ ಸಾಲ ಮನ್ನಾ ವಿಚಾರದಲ್ಲಿ ಮೈತ್ರಿ ಸರ್ಕಾರ ದಾಖಲೆ ಮಾಡಿದೆ. ಜನಪರ ಸರ್ಕಾರವನ್ನ ಬೀಳಿಸಿದ ಅನರ್ಹ ಶಾಸಕರನ್ನ ಸೋಲಿಸುವುದೇ ನಮ್ಮ ಗುರಿ. ಕೆಆರ್ಪೇಟೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಆಕ್ರೋಶ. ಈಗ ವಾರ್ತೆಗಳ ವಿವರ. ಸೊರಟೂರು ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಶಿವಾನುಭವ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ವಿಜಿ ಮಠಪತಿ ಶಿಕ್ಷಕರ ಅನುಭವ ಪದಗಳ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭ ನೆರವೇರಿಸಿದರು. ಜನರ ನೀತಿ ರೀತಿಯ ಬಗ್ಗೆ ಹೆಚ್ಚು ಒತ್ತು ಕೊಡುವ ವಿಚಾರಶೀಲ ವಿಜಿ ಮಠಪತಿ ಶಿಕ್ಷಕರು. ಜನರು ಹಣದ ಬೆನ್ನು ಹತ್ತಿರುವುದು ಒಂದು ರೀತಿಯ ಹುಚ್ಚುತನ. ಅವರ ಈ ಹುಚ್ಚುತನ ಉಪಯೋಗಿಸಿ ಅವರನ್ನ ಪೆಚ್ಚರನ್ನಾಗಿಸುವ ಜನರು ಹುಟ್ಟಿಕೊಂಡಿರುವುದು. ವಿಜಿ ಮಠಪತಿ ಶಿಕ್ಷಕರು ತಮ್ಮ ಕವನಗಳಲ್ಲಿ ಬಯಲಿಗೆಳೆಯುತ್ತಾರೆ. ಇಂತಹ ಕೆಲವೊಂದಿಷ್ಟು ಕವನಗಳನ್ನ ಸಂಗೀತ ಸಂಯೋಜಿಸಿ ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ಸಿಡಿಯನ್ನು ನಿರ್ಮಾಣ ಮಾಡಿ ತಮ್ಮ ಕವನಗಳನ್ನ ಜಾರಿಗೆ ತಲುಪಿಸಲಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷರನ್ನ ಕೆಎ ಬಳಿಗಾರ್ ಗುರುಗಳು ವಹಿಸಿದ್ದರು. ಎಂಕೆ ಲಮಾಣಿಯವರು ಧ್ವನಿ ಸುರುಳಿ ಬಿಡುಗಡೆಗೊಳಿಸಿದರು. ಮುಖ್ಯ ಅತಿಥಿಗಳಾಗಿ ಪಿವಿ ಹುಗಾರ್, ಬಿವೈ ಗಾಣಿಗೇರ್, ರುದ್ರಪ್ಪ ಇನಾಮತಿ, ಮಂಜು ಮಿರಗಾಣಿ, ಮಹಾಂತೇಶ್ ಮಲ್ಲಾರಿ ಇನ್ನು ಮುಂತಾದವರು ಇದ್ದರು. ಬಸವರಾಜ್ ಶೆಲಿಯಪ್ಪನವರ್ ಕಾರ್ಯಕ್ರಮ ನಿರೂಪಿಸಿದರು. ಕೆಟ್ಟ ಕುಗ್ರಾಮ ಆಗಿ ತಿರುಗಿ ಕುಡಿದು ತಿಂದು ಮಾಡಿ ಈಗ ನಿಜವಾಗಿ ಅವನಂತ ಸರ್ಕಾರಿ ಮಾಡೋರು ಸದಾಚಾರಿಗಳು ಸದ್ವಿಚಾರಿಗಳು. ರೇವತ್ಗಾಂವದಲ್ಲಿ ನೆಹರು ರವರ ಜನ್ಮ ದಿನಾಚರಣೆ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಮಕ್ಕಳ ದಿನಾಚರಣೆ ಅಂಗವಾಗಿ ಗ್ರಾಮ ಸಭೆಯನ್ನ ಸರ್ಕಾರಿ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಗ್ರಾಮದಲ್ಲಿರುವ ಸಮಸ್ಯೆಗಳ ಕುರಿತು ಸಾರ್ವಜನಿಕರು ಗ್ರಾಮ ಸಭೆಯಲ್ಲಿ ಮಾದರಿಯ ಮಕ್ಕಳ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ಪ್ರಾಸ್ತಾವಿಕವಾಗಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳಾದ ಬಿಕೆ ಕುಂಬಾರ್ ಅವರು ಮಾತನಾಡಿ ಮಕ್ಕಳ ಹಕ್ಕುಗಳೇನು ಅವುಗಳ ರಕ್ಷಣೆ ಕುರಿತು ತಿಳಿಸಿದರು. ವಿದ್ಯಾರ್ಥಿಯಾದ ಆನಂದ್ ಆಡಕೆ ಮಾತನಾಡುತ್ತಾ ದೇಶದ ಮೊದಲ ಪ್ರಧಾನಿಯಾದ ಜವಾಹರಲಾಲ್ ನೆಹರು ಅವರ ಕುರಿತು ಹೇಳಿದರು. ಗಣಕಯಂತ್ರ, ಶೌಚಾಲಯ, ಕುಡಿಯುವ ನೀರು, ಬಿಸಿಯೂಟ, ಆಟದ ಮೈದಾನ ಹಾಗೂ ಸಾಮಗ್ರಿಗಳು, ಗ್ರಂಥಾಲಯ, ಕಾಂಪೌಂಡ್ ಗೋಡೆ ಹಾಗೂ ಗೇಟ್ಗಳ ಕುರಿತು ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗಳಿಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು, ಸದಸ್ಯರುಗಳು ವೇದಿಕೆಯ ಮೂಲಕ ಪರಿಹಾರವನ್ನ ಕಂಡುಕೊಂಡರೆ ಇನ್ನು ಕೆಲವು ಸಮಸ್ಯೆಗಳ ಕುರಿತು ಗ್ರಾಮ ಸಭೆಯಲ್ಲಿ ಚರ್ಚಿಸಿ ಇತ್ಯರ್ಥಗೊಳಿಸುವುದಾಗಿ ಹೇಳಿದರು. ನಮ್ಮ ಶಾಲೆಯ ಬಾಲಕ ಮತ್ತು ಬಾಲಕಿಯರ ಶೌಚಾಲಯಗಳು ತುಂಬಾ ಅಸ್ತವ್ಯಸ್ತಗೊಂಡಿವೆ. ಇದರ ಬಗ್ಗೆ ನೀವು ಕ್ರಮವೇನು ಕೈಗೊಂಡಿಲ್ಲ, ಇದರ ಬಗ್ಗೆ ನೀವೇನು ಹೇಳ್ತೀರಿ? ನನ್ನ ಹೆಸರು ಅಂಬುಜ ಬಸವರಾಜ್ ಕಾಂಬ್ಳೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದು. ನಮ್ಮ ಶಾಲೆಯಲ್ಲಿ 7ನೇ ತರಗತಿಯ ಮೇಲ್ಚಾವಣಿ ಸ್ವಲ್ಪ ಮುರಿದು ಬಿದ್ದಿದೆ. ಅದರ ಬಗ್ಗೆ ನೀವೇನು ಹೇಳುತ್ತೀರಿ? ಮಕ್ಕಳೊಂದಿಗೆ ಹೆಚ್ಚು ಕಾಲ ಕಳೆಯುತ್ತಿದ್ದರು. ಮಕ್ಕಳಿಗೆ ನಾಣ್ಯ ಮತ್ತು ಹೂಗಳನ್ನು ಕೊಡುತ್ತಿದ್ದರು. ಈಗ ಒಂದು ಗಿಡ ಆದಪ್ಪ ಅಂತಂದ್ರೆ ಗಿಡಕ್ಕೆ ಸರಿಯಾಗಿ ನೀರು ಹಾಕೋದು, ಗೊಬ್ಬರ ಹಾಕೋದು, ಸ್ವಲ್ಪ ಔಷಧ ಹೊಡೆದ್ರೆ ಗಿಡ ಚಂದಂಗೆ ಬೆಳೆದು ಹೂವು ಹಣ್ಣು ಸರಿಯಾಗಿ ಕೊಡ್ತದೆ. ಅದೇ ರೀತಿ ಒಳಗೆ ಮಕ್ಕಳಿಗೆ ಸಹಿತ ನಾವು ಸರಿಯಾಗಿ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿಕೊಂಡು ಆ ಮಕ್ಕಳಿಗೆ ಸರಿಯಾಗಿ ಏನಪ್ಪ ಅಂತಂದ್ರೆ ಲಕ್ಷ್ಮೇಶ್ವರ ತಾಲೂಕಿನ ಹರದಗಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿಯ ಉದ್ಘಾಟನೆಯನ್ನ ಶಿರಹಟ್ಟಿಯ ಶಾಸಕ ರಾಮಣ್ಣ ಲಮಾಣಿ ನೆರವೇರಿಸಿದರು. ಶಿರಹಟ್ಟಿ ಕ್ಷೇತ್ರದ ಶಾಸಕ ರಾಮಣ್ಣ ಲಮಾಣಿ ನೆರವೇರಿಸಿದರು. ಗ್ರಾಮದ ಗುರು ಹಿರಿಯರು ಹಾಗೂ ತಾಲೂಕು ಪಂಚಾಯತಿ ಸದಸ್ಯೆ ಸುಶೀಲವ್ವ, ಗಣೇಶ್ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ಗೋಕಾಕ್ ತಾಲೂಕಿನ ಕೊಣ್ಣೂರಿನ ಶ್ರೀ ಆಚಾರ್ಯ ಶಾಂತಿ ಸಾಗರ ತಪೋವನ ಶಾಂತಿ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಿದರು. ಮಕ್ಕಳೆಂದರೆ ಜವಾಹರಲಾಲ್ ನೆಹರು ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಆ ಪ್ರೀತಿಗೋಸ್ಕರ ಮಕ್ಕಳು ಕೂಡ ಅವರನ್ನ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಅದಕ್ಕಾಗಿ ಜವಾಹರಲಾಲ್ ನೆಹರು ಅವರು ಮಕ್ಕಳಿನ ಪ್ರೀತಿಗೋಸ್ಕರ ತಮ್ಮ ಜನ್ಮ ದಿನಾಚರಣೆಯ ಬದಲಾಗಿ ಮಕ್ಕಳ ದಿನಾಚರಣೆ ಮಾಡಲು ಹೇಳಿ ಆ ದಿನ ಮಕ್ಕಳು ಕೂಡ ಸಂತೋಷದಿಂದ ನಲಿದಾಡಲಿ ಎಂದು ಹೇಳಿದರು. ತಮ್ಮ ಮಕ್ಕಳು ಡಾಕ್ಟರ್, ಇಂಜಿನಿಯರ್ ಆಗಬೇಕೆಂಬ ಆಶೆಯಿಂದ ಒತ್ತಾಯ ಮಾಡಿ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಬದಲಾಗಿ ಪಾಲಕರಾಗಿ ಶಿಕ್ಷಕರಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಅವರವರ ಇಚ್ಛೆಗೆ ತಕ್ಕಂತೆ ಶಿಕ್ಷಣ ನೀಡಬೇಕು ಹೊರತು ಒತ್ತಾಯ ಮಾಡಿಯಲ್ಲ. ಒಂದು ವೇಳೆ ಒತ್ತಾಯ ಮಾಡಿ ಶಿಕ್ಷಣ ಕೊಡಿಸಿದರೆ ತಮ್ಮಲ್ಲಿರುವ ಪ್ರತಿಭೆಗಳಿಂದ
ವಂಚಿತರಾಗುತ್ತಾರೆ. ಈ ದಿನಾಚರಣೆ ನಿಮಿತ್ತ ಶಾಲೆಯಲ್ಲಿ ಹಲವಾರು ಮಕ್ಕಳು ಕಣ್ಣುಗಳು ಕಂಗೊಳಿಸುವ ಹಾಗೆ ಸ್ವಾತಂತ್ರ್ಯ ಹೋರಾಟಗಾರಂತ ಅನೇಕ ವೀರ ಮಹಿಳೆಯರ ವೇಷಭೂಷಣ ಧರಿಸಿದ್ದರು. ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರು, ಶಿಕ್ಷಕಿಯರು ಹಾಗೂ ಪಾಲಕರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾನು. ಕಡಲ ತಾಯಿಯನ್ನ ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನು? ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲ. 9 ತಿಂಗಳ ಸಂಕಟ ನೀಡಿ ಹೊಟ್ಟಾಗ ಬೆಳೆದಲ್ಲು. ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟು ನಾವು ಯೋಧರು ನಮ್ಮ ಪ್ರಾಣವನ್ನು ಕಾಪಾಡುತ್ತಿದ್ದ ಹಾಗೆ ಗಡಿಯಲ್ಲಿ ನಿಂತು ರಾತ್ರಿ ಹಗಲು ಎನ್ನದೆ ನಮ್ಮ ನಾವು ಮಲಗಲು ಕಾರಣ ಭಾರತಾಂಬೆ ಸೈನಿಕರು ಕಾಪಾಡುತ್ತಿದ್ದಾರೆ. ಎಕ್ಸಾಂಬಾದ ಜಿಲ್ಲೆ ಉದ್ಯೋಗ ಸಮೂಹದಲ್ಲಿ 66ನೇ ಸಹಕಾರ ಸಪ್ತಾಹ ಆಚರಣೆ ಕಾರ್ಯಕ್ರಮ ನಡೆಯಿತು. ಎಕ್ಸಾಂಬಾ ಪಟ್ಟಣದ ಪ್ರತಿಷ್ಠಿತ ಜಿಲ್ಲೆ ಉದ್ಯೋಗ ಸಮೂಹದಲ್ಲಿ ಸಹಕಾರ ಸಪ್ತಾಹದ ಅಂಗವಾಗಿ ಸಹಕಾರದ ಜನಕರಾದ ಗದಗ ಜಿಲ್ಲೆಯ ಕಣಗಿಹಿನಹಾಳದ ಶ್ರೀ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಇವರ ಭಾವಚಿತ್ರದ ಪೂಜೆ ಹಾಗೂ ಸಹಕಾರ ಧ್ವಜಾರೋಹಣವನ್ನು ಎಕ್ಸಾಂಬಾದ ವಿಶೇಷ ಮಕ್ಕಳ ಶಾಲೆ ಅಧ್ಯಕ್ಷರಾದ ಜ್ಯೋತಿ ಪ್ರಸಾದ್ ಜೊಲ್ಲೆಯವರು, ಜ್ಯೋತಿ ಸೊಸೈಟಿ ನಿರ್ದೇಶಕರಾದ ಕಲ್ಲಪ್ಪ ಜಾಧವ್ ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬೀರೇಶ್ವರ ಸಂಸ್ಥೆ ಉಪಾಧ್ಯಕ್ಷ ಸಿದ್ದರಾಮ್ ಗಡದೆ, ನಿರ್ದೇಶಕರಾದ ಅಪ್ಪ ಸಾಹೇಬ್ ಜೊಲ್ಲೆ, ಯಾಸಿನ್ ತಾಂಬೋಳ್, ಶಂಕರ್ ಶಾಹಿರ್ ಸೇರಿದಂತೆ ಅನೇಕರು ಇದ್ದರು. ಗೋಕಾಕ್ ತಾಲೂಕಿನ ಘಟಪುರ ಮೃತ್ಯುಂಜಯ ಸರ್ಕಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಲಖನ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದ್ದಕ್ಕೆ ಸಂಭ್ರಮಾಚರಣೆ ಮಾಡಿದರು. ಈ ಸಮಯದಲ್ಲಿ ಪ್ರಕಾಶ್ ಭಾಗ್ಯವಾಡಿ, ಭರ್ಮಣ್ಣ ಗಾಡಿವಡ್ಡರ್, ವೀರಣ್ಣ ಸಂಗಮನವರ್, ಮನ್ಸೂರ್ ಮಲ್ಲ, ಇನ್ನು ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾಮಿನೇಷನ್ ಮಾಡಲು ಎಲ್ಲ ಕಾರ್ಯಕರ್ತರಿಗೆ ಬರಲು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆ ಕೂಡಿ ನಾಮಿನೇಷನ್ ಮಾಡಲು ಹೆಚ್ಚಿನ ಸಂಖ್ಯೆ ಬರಲು ಹೇಳಿದರು. ಮಹಿಳಾ ಸೈನಿಕ ಹುದ್ದೆಗೆ ಬೈಲಹೊಂಗಲ ತಾಲೂಕಿನ ಯುವತಿಯೊಬ್ಬರು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದು ಆಯ್ಕೆಯಾಗಿ ಇತಿಹಾಸ ಸೃಷ್ಟಿಸಿದ್ದಾರೆ. ಕುಮಾರಿ ಜ್ಯೋತಿ ಮಹಾಬಳೇಶ್ವರ ಹಂಚಿನ ಮನಿ ಈ ಸಾಧನೆ ಮಾಡಿದವರು. ಬೈಲಹೊಂಗಲ ತಾಲೂಕಿನಿಂದ ಆಯ್ಕೆಯಾದ ಮೊದಲ ಯುವತಿ ಇವರು. ದೇಶದ ಮಹಿಳಾ ಸೈನ್ಯಕ್ಕೆ 8.5 ಲಕ್ಷ ಯುವತಿಯರು ಅರ್ಜಿ ಸಲ್ಲಿಸಿದ್ದರು. ಈ ಪೈಕಿ ರಾಜ್ಯದಿಂದ ಆಯ್ಕೆಯಾದ 8 ಯುವತಿಯರಲ್ಲಿ ಜ್ಯೋತಿಯು ಒಬ್ಬರಾಗಿದ್ದಾರೆ. ಜೊತೆಗೆ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದು ಆಯ್ಕೆಯಾಗಿದ್ದು ಈ ನಾಡಿನ ಕ್ಷೇತ್ರ ಜನತೆಯನ್ನ ಹೆಚ್ಚಿಸಿದೆ. ದೇಶಾಭಿಮಾನಕ್ಕೆ ತನ್ನದೇ ಆದ ಇತಿಹಾಸ ಹೊಂದಿರುವ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಮಟೂರು ಬಾಳಪ್ಪ ಹೀಗೆ ನೂರಾರು ಕ್ರಾಂತಿಕಾರಿ ನಾಡಿನ ಯುವತಿಯರಿಗೆ ಜ್ಯೋತಿ ಪ್ರೇರಣಾ ಶಕ್ತಿಯಾಗುವುದರಲ್ಲಿ ಯಾವ ಸಂಶಯವಿಲ್ಲ. ಮೂಲತಃ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಅಮಟೂರು ಗ್ರಾಮದ ಜ್ಯೋತಿ ಓದಿದ್ದು ಕನ್ನಡ ಮಾಧ್ಯಮ. ಪ್ರಾಥಮಿಕ ಪ್ರೌಢಶಿಕ್ಷಣ ಬೈಲಹೊಂಗಲದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಶಾಲೆ, ಪಿಯುಸಿನ 3000 ಮಟ್ಟದ ಎಸ್ಜಿವಿ ಪದವಿ ಪೂರ್ವ ಮಹಾವಿದ್ಯಾಲಯ, ಸದ್ಯ ಕೆಆರ್ಎಸ್ಸಿ ಶಿಕ್ಷಣ ಸಂಸ್ಥೆಯಲ್ಲಿ ಬಿಎಸ್ಸಿ 3ನೇ ಸೆಮಿಸ್ಟರ್ನಲ್ಲಿ ಓದುತ್ತಿದ್ದಾರೆ. ತಂದೆ ಮಹಾಬಳೇಶ್ವರ್ ಫಕೀರಪ್ಪ ಹಂಚಿನಮನಿ ನಿವೃತ್ತ ಯೋಧ, ರೈಲ್ವೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ರೈತ ಮನೆತನದ ಹಿನ್ನೆಲೆ ಹೊಂದಿದ್ದು ಅವಿಭಕ್ತ ಕುಟುಂಬದವರಾಗಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಸಿಗುವ ಪ್ರಾಯೋಗಿಕ ಜ್ಞಾನ ನನಗೆ ಗುರಿ ಮುಟ್ಟಲು ಸಹಕಾರಿಯಾಯಿತು ಎನ್ನುವ ಜ್ಯೋತಿ, ಸೇನೆ ಸೇರಬೇಕೆಂಬ ಹಂಬಲದಿಂದ ಪಿಯುಸಿಯಲ್ಲಿ ಎನ್ಸಿಸಿ ತರಬೇತಿ ಸೇರಿ ಬಿ ಗ್ರೇಡ್ ಪ್ರಮಾಣ ಪತ್ರ ಪಡೆದಿದ್ದಾರೆ. ಏಪ್ರಿಲ್ 2019ರಲ್ಲಿ ಸೇನಾ ಭರ್ತಿಗೆ ಅರ್ಜಿ ಸಲ್ಲಿಸಿದ್ದ ಇವರು ನಿತ್ಯ 2 ಕಿಲೋಮೀಟರ್ ರನ್ನಿಂಗ್ ಮಾಡುತ್ತಿದ್ದರು. ಪರೀಕ್ಷೆ ಬರೆಯಲು 2 ತಿಂಗಳು ಆರ್ಯಪಟ ಸಂಸ್ಥೆಯಲ್ಲಿ ತರಬೇತಿ ಪಡೆದಿದ್ದಾರೆ. ಸಾವಯವ ಕೃಷಿ ರೈತರ ಜೀವನಡಿ ಆಗಬೇಕೆಂದು ಬಯಕೆ ಹೊಂದಿದ್ದಾರೆ. ಜ್ಯೋತಿ ದೇಶ ಸೇವೆಗೆ ಸಜ್ಜಾಗಿರುವುದು ತಾಲೂಕಿನ ಕೀರ್ತಿ ಹೆಚ್ಚುವಂತೆ ಮಾಡಿದೆ. ಮಹಿಳಾ ಸೇನಾ ನೇಮಕಾತಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡಿತಕ್ಕಂಥ ಜ್ಯೋತಿ ಅಂಜಿನಮಣಿ ಅವರು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನು ಪಡೆದದ್ದು ನಮ್ಮ ಸಂಸ್ಥೆಗೆ ಬಂದಂಥ ಒಂದು ಹೆಮ್ಮೆ. ಅದಕ್ಕೆ ಕಾರಣ ಅಂತಂದರೆ ನಮ್ಮ ಸಂಸ್ಥೆಯ ಉಪನ್ಯಾಸಕರಿಂದ ಮಾಡಿರ್ತಕ್ಕಂಥ ಪರಿಶ್ರಮ ಮತ್ತು ಆ ವಿದ್ಯಾರ್ಥಿ ಪಟ್ಟಿರ್ತಕ್ಕಂಥ ಪರಿಶ್ರಮ, ಇವೆರಡೂ ಪ್ರತಿಫಲಕ್ಕೆ ಸಂದಂಥ ಜಯ ಅಂತೇಳಿ ನಾನು ಈ ಮೂಲಕ ವಿದ್ಯಾರ್ಥಿಗೆ ಶುಭ ಹಾರೈಸ್ತಾ ಇದ್ದೇನೆ. ನನ್ನ ಹೆಸರು ಜ್ಯೋತಿ ಮಹಾಬಲೇಶ್ವರ ಹಂಚಿನಮನಿ ಅಂತ. ನಮ್ಮೂರು ಅಮಟೂರು, ತಾಲೂಕು ಬೈಲಹೊಂಗಲ, ಜಿಲ್ಲಾ ಬೆಳಗಾವಿ. ಇದು ಪ್ರಪ್ರಥಮ ಬಾರಿಗೆ ನಿರ್ಮಲಾ ಸೀತಾರಾಮ ಅವರು ತಂದಿಂತನ ಜಾರಿಗೆ ಆಗಿದ್ದು, ಅದರಲ್ಲಿ ನಾನು ಮಹಿಳಾ ಸೇನಾ ಭರ್ತಿಯಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದಿದ್ದೇನೆ. ನಂಗೆ ತುಂಬ ಖುಷಿ ಆಗ್ತಿದೆ. ನಾನು ಕೋಚಿಂಗ್ ಮಾಡಿದ್ದೆ, 2 ಮಂತ್ಸ್ ಕೋಚಿಂಗ್ ಮಾಡಿದ್ದೆ ಆರ್ಯಭಟ್ಟ ಕೋಚಿಂಗ್ ಸೆಂಟರ್ ಬೈಲಹೊಂಗಲ್ನಲ್ಲಿ. ಆಮೇಲೆ ಪ್ರಥಮ ಪಿ ಯು ಸಿ ಇದ್ದಾಗಲೇ ನಾನು NCCಯನ್ನು ಜಾಯಿನ್ ಮಾಡಿದ್ದೆ. ನಂದು NCC B ಸರ್ಟಿಫಿಕೇಟ್ ಇದೆ. ಸೊ ಖುಷಿ ಆಗ್ತಿದೆ. ನಿಮ್ಮ ಗುರುಗಳಿಗೆ, ತಂದೆ ತಾಯಿಗಳಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನನ್ನ ತಂದೆ ತಾಯಿ ಫುಲ್ ಸಪೋರ್ಟ್ ಮಾಡ್ತಿದ್ರು. ಚಿಕ್ಕವಳಿದ್ದಾಗಿಂದನೂ ನಂದು ಆರ್ಮಿ ಸೇರಬೇಕಂತ ಆಸೆ ಇತ್ತು. ಸೊ ಅವ್ರ ಎಫರ್ಟ್ ಇದೆ, ನನಗೆ ಕಳ್ಸೋಕ್ಕೆ ಮುಂದಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸರ್ಸ್ ನನಗೆ, ನಾನು ಏನಂತಿದ್ದೆ 20 ಸೀಟ್ ಸರ್ ನನ್ನ ಬರ್ತದೋ ಇಲ್ಲೋ ಅಂತ ಅನ್ಕೊಂತಿದ್ದೆ. ಸರ್ ನನಗೆ ಹೇಳೋರು,
ಇಲ್ಲ ಅದರಲ್ಲಿ ನೀವು ಒಬ್ಳಾಗಿ ಅದಿ ಅಂತ ಅನ್ಕೊಂಡು ನೀವು ಓದು ನೀ ಆಗತ್ತೈತೆ ಅಂತ ಯಾಕೆ ಫುಲ್ ಕಾನ್ಫಿಡೆನ್ಸ್ ಎಲ್ಲ ಹೇಳ್ತಿದ್ರು ನನಗೆ. ಆರ್ಮಿಗೆ ಸೇರ್ಬೇಕಂತ ಯಾಕೆ ನಿಮಗೆ ಇಷ್ಟ ಆಯ್ತು? ಸೊ ಪಪ್ಪ ಆರ್ಮಿಯಲ್ಲಿದ್ದು, ಪಪ್ಪ ಎಕ್ಸ್ ಆರ್ಮಿ, ಈಗ ರೈಲ್ವೆ ಡಿಪಾರ್ಟ್ಮೆಂಟ್ನೇ ವರ್ಕ್ ಮಾಡ್ತಿದ್ದಾರೆ. ಅವರಿಂದನೇ ನನಗೆ ಸ್ಫೂರ್ತಿದಾಯಕ ಆಗಿದೆ. ಯುವತಿಯರಿಗೆ ನಿಮ್ಮಿಂದ ಏನು ಸಂದೇಶ ಕೊಡ್ತೀರಿ? ಒಂದೇ ಕೋಣೆಯಲ್ಲಿ ಕೂತು ನಮ್ದು ಇಲ್ಲೇ ಇಷ್ಟೇ ಮುಗಿತು ಅಂತ ಬಿಡಬೇಡಿ, ಮುಂದಾಗಿ ನಾನು. ರೈತರ ಸಾಲ ಮನ್ನಾ ವಿಚಾರದಲ್ಲಿ ಮೈತ್ರಿ ಸರ್ಕಾರವು ದಾಖಲೆ ಮಾಡಿತ್ತೆಂದು ಕೆಆರ್ಪೇಟೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯ ಕೆಆರ್ಪೇಟೆ ತಾಲೂಕಿನ ಜೆಡಿಎಸ್ ಅಧ್ಯಕ್ಷರಾದ ಜಾನಕಿರಾಮ್ ಅವರ ನೂತನ ಗೃಹ ಪ್ರವೇಶ ಸಮಾರಂಭದಲ್ಲಿ ಭಾಗವಹಿಸಿ ತಮ್ಮನ್ನು ಭೇಟಿಯಾದ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ನಾನು 2006 ಮುಖ್ಯಮಂತ್ರಿ ಆಗಿದ್ದಾಗಲೇ ಕೆಆರ್ಪೇಟೆಗೆ ಎಂಜಿನಿಯರಿಂಗ್ ಕಾಲೇಜು ನೀಡಿ ಕ್ಷೇತ್ರಕ್ಕೆ 500 ಅನುದಾನವನ್ನು ನೀಡಿದೆ. ಈತ ನಾನೇ ಮುಖ್ಯಮಂತ್ರಿಯಾಗಿ ಕೆಆರ್ಪೇಟೆಗೆ ಈತನನ್ನ ಕೇಳಿಕೊಂಡು ಅನುದಾನ ಬಿಡುಗಡೆ ಮಾಡಬೇಕಾ, ಸರ್ಕಾರದ ದಾಖಲೆಯನ್ನು ಪರಿಶೀಲಿಸಿ ಅವರೇ ಉತ್ತರ ಕೊಡ್ತಾರೆ. ನಾನು ಮಂಜೂರು ಮಾಡಿಕೊಟ್ಟಿರುವ ಯೋಜನೆಗಳನ್ನ ಯಡಿಯೂರಪ್ಪ ಮಾಡಿಕೊಟ್ಟರು ಅಥವಾ ಪುಣ್ಯಾತ್ಮ ಯಡಿಯೂರಪ್ಪ, ಇಂದಿರಾ ಚಂದ್ರ ಅಂತೆಲ್ಲ ನಾರಾಯಣಗೌಡ ಹೊಗಳುತ್ತಿದ್ದಾರೆ. ನನ್ನ ಕುಟುಂಬವನ್ನ ಎದುರಾಕಿಕೊಂಡು ಪಕ್ಷದ ಟಿಕೆಟ್ ನೀಡಿ ತಪ್ಪು ಮಾಡಿದ್ದಾರೆ, ಕುಟುಂಬಕ್ಕೆ ನೋವು ನೀಡಿದ್ದಾರೆ. ಸುಳ್ಳು ಆರೋಪಗಳಿಂದ ಉತ್ತರ ನೀಡಬೇಕಾ, ಸದ್ಯದಲ್ಲೇ ಮತ್ತೆ ಕೆಆರ್ಪೇಟೆಗೆ ಬರ್ತೀನಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಶಾಸಕ ಕೆ ಸುರೇಶ್ ಗೌಡ, ಕೆಆರ್ಪೇಟೆಯ ಜೆಡಿಎಸ್ ಅಭ್ಯರ್ಥಿ ಬಿಎಲ್ ದೇವರಾಜು, ಮನ್ಮೂಲ ನಿರ್ದೇಶಕ ಎಚ್ ಡಿ ಮಂಜು ಸೇರಿದಂತೆ ಅನೇಕರು ಇದ್ದರು. ಹಂಗಾಗಿ ನಾನು ಅದು ಯಾರು ಆ ಪುಣ್ಯಾತ್ ಬೇಳದ ಅಂತೇಳಿ ಅದನ್ನು ಪ್ರಶ್ನೆ ಕೇಳ್ತಿರಲ್ಲ, ಅವನು ಉತ್ತರ ಕೊಡಲ್ಲ. ನಾನು ಸರ್ಕಾರದ ಕಡತ ತೆಗೆದ್ರೆ ವಿಷಯ ಗೊತ್ತಾಯ್ತದೆ. ನಾನು ಫೆಬ್ರವರಿ 8 ಬಜೆಟ್ ಮಂಡನೆ ಮಾಡೋದಕ್ಕೆ ನಾನು ಅಲ್ಲಿ ಒದ್ದಾಡ್ತಾ ಇದ್ದೀನಿ ಹಗಲರಾತ್ರಿ ಕೂತ್ಕೊಂಡು. ಈ ಪುಣ್ಯಾತ್ಮ ಅಲ್ಲೆಲ್ಲ ಬಾಂಬೆ ಒಳಗೆ ಹೋಟ್ಲಲ್ಲಿ ಮಲಗಿದ್ದ, ನಾ ಹೋಟ್ಲಲ್ಲೋ ಆಸ್ಪತ್ರೆಯಲ್ಲೋ ಗೊತ್ತಿಲ್ಲ ನನಗೆ, ಅವ್ರು ಎಲ್ಲಿ ಮಲಗಿದ್ದ. ಇವನು ಯಾವಾಗ ಕೇರ್ಪಟ್ಟೆ ಕೆಲಸ ಬೇಕು ಅಂತ ಬಂದ ಇಲ್ಲಿ ನನ್ನ ಹತ್ರ, ಇಲ್ಲಿ ಬಂದು ಭಾಷಣ ಮಾಡ್ಕೊಂಡಿರ್ತೇವೆ, ತಿರುಗ್ತಾರೆ ನೋಡಿದ್ದೀನಿ. ಬಂದಾಗ ಹೇಳ್ತೀನಿ ಜನಕ್ಕೆ ಏನು ಹೇಳಬೇಕು ಅನ್ನೋದು. ಇವತ್ತು ಯಡಿಯೂರಪ್ಪನ ಕರೆಸ್ಕೊಂಡು ಇಂದಿರಾ ಚಂದ್ರ ಅಂತ ಹೇಳ್ಕೊಂಡು ಯಡಿಯೂರಪ್ಪನ ಸ್ಯಾಂಕ್ಷನ್ ಮಾಡಿರೋದು ಅಂತ ಹೇಳ್ಕೊಂಡೇನ ಮೊನ್ನೆ ಭಾಷಣ ಮಾಡಿದ್ರೆ ಸರ್ಕಾರದ ಕಡತ ತೆಗೆದ್ರೆ ಗೊತ್ತಾಗಲ್ವ ಯಾವ ಕಾಲದಲ್ಲಿ ಕ್ಲಿಯರ್ ಆಗಿರೋದು ಅಂತೇಳಿ. ಇವೆಲ್ಲ ಮೊನ್ನೆ ಉದ್ದಿ ಪೂಜೆ ಮಾಡಿ ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ಕೊಂಡವ್ರಲ್ಲ, ಈಗ ಕುಮಾರಸ್ವಾಮಿ ಏನೂ ಕೊಡಲಿಲ್ಲ, ಕಾಂಪೌಂಡ್ ಹಾಕೋಕ್ಕೆ ದುಡ್ಡು ಕೊಡಲಿಲ್ಲ ಅಂತೇಳಿ ಪೂಜೆ ಮಾಡಿದ್ದೀವಿ. ಎಲ್ಲ ಏನು ಕೆಲಸ ಮಾಡಿದ್ದೀನಿ ಅಂತ ಸರ್ಕಾರದ ಕಡತ ದಾಖಲೆ ತೆಗೆದು ಗೊತ್ತಾಯ್ತದೆ. ಕೆಆರ್ಪಿ 2006 500 ಕೊಟ್ಟ ನೀನು ತಾಲೂಕಿಗೆ 2006 ಮುಖ್ಯಮಂತ್ರಿಯಾಗಿ. ಇವನ ಕೈಲಿ ಬೇಳಸ್ಕೋಬೇಕ ನಾನು ಏನು ಮಾಡ್ಕೊಂಡು ನನ್ನ ಹತ್ರ ಚಮಚಗಿರಿ ಮಾಡ್ಕೊಂಡ್ಬಂದು ನಾನು 2 ನನ್ನ ಕುಟುಂಬ ನೋವು ಕೊಟ್ಟು ಟಿಕೆಟ್ ಕೊಟ್ಟೆ ಇವರಿಗೆ, ಅವ್ರಿಗೆ ಮನುಷ್ಯತ್ವ ಇದೆಯಾ ಅಂತರ ಬಗ್ಗೆ ಉತ್ತರ ಕೊಡಲ್ಲ ನಾನು. ಹೊಡಲಿ ಹೊಡಲಿ ಬನ್ನಿ ಗೊತ್ತಾಗುತ್ತೆ, ಈಗ ನಿಮ್ ಕೈಲಿ ಇದೆ ಕೆಲಸ. ರಾಜ್ಯದಲ್ಲಿ 15 ಕ್ಷೇತ್ರದಲ್ಲಿ ಎಷ್ಟು ಗೆಲ್ತೀರಿ ಸರ್ ಅಂದಾಗ? 15 ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗ್ತಾ ಇದ್ದೀವಿ, ಆದ್ರೆ ಒಂದು ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಬೆಂಬಲ ಈಗಾಗಲೇ ಘೋಷಣೆ ಮಾಡಿದ್ದೀನಿ. 14 ಕ್ಷೇತ್ರದಲ್ಲಿ ಅನರ್ಹ ಶಾಸಕರು ಸೋಲಬೇಕು ಮೊದಲನೇ ಆದ್ಯತೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಅಭ್ಯರ್ಥಿ ಎಲ್ಲಿ ಗೆಲ್ಲಿಸ್ಲಿಕ್ಕೆ ಸಾಧ್ಯ, ಗೆಲ್ಲಿಸ್ತಕ್ಕಂಥದ್ದು ನನ್ನ ಮೊದಲನೇ ಆದ್ಯತೆ. ನನ್ನ ಅಭ್ಯರ್ಥಿ ಏನಿದ್ದಾರೆ ಇವತ್ತು ಮೈತ್ರಿ ಸರ್ಕಾರ ತೆಗೆದವರು ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ವಿಷಯದಲ್ಲಿ ದೇಶದಲ್ಲಿ ದಾಖಲೆ ನಿರ್ಮಾಣ ಮಾಡಿದ್ದೀನಿ ಅಂಥ ಸರ್ಕಾರ ತೆಗೆದಂಥ ವ್ಯಕ್ತಿಗಳೇನಿದ್ದಾರೆ ಅವರು ಚುನಾವಣೆಯಲ್ಲಿ ಇವತ್ತು ಸೋಲ್ತಕ್ಕಂಥ ನಿಟ್ಟಿನಲ್ಲಿ ಮೊದಲನೇ ಆದ್ಯತೆ ನಮ್ಮ ಪಕ್ಷದ್ದಿರುತ್ತೆ. ಮಂಡ್ಯ ಬೂಕನಕೆರೆ ಮತ್ತಿಕೆರೆ ಗ್ರಾಮದ ಸಮೀಪ 2 ಕಾಡಾನೆಗಳು ಪ್ರತ್ಯಕ್ಷವಾಗಿದ್ದು ಸ್ಥಳೀಯ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ಸಂಜೆ ಸಮಯದಲ್ಲಿ 2 ಕಾಡಾನೆಗಳು ಸಾರ್ವಜನಿಕರಿಗೆ ಕಾಣಿಸಿಕೊಂಡು ಅಲ್ಲಿ ಇರುವಂತಹ ಕಬ್ಬಿನ ಗದ್ದೆಯಲ್ಲಿ ಸೇರಿಕೊಂಡಿವೆ. ಇದರಿಂದ ಆತಂಕಕ್ಕೆ ಒಳಗಾಗಿರುವ ಸಾರ್ವಜನಿಕರು ತಕ್ಷಣ ಅರಣ್ಯ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಪಡೆದ ತಕ್ಷಣ ಗ್ರಾಮಾಂತರ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಆನೆಗಳು ಬಂದಿರುವ ಸುದ್ದಿ ತಿಳಿದ ಜನರು 100 ಸಂಖ್ಯೆಯಲ್ಲಿ ಕಬ್ಬಿನ ಗದ್ದೆಯ ಸುತ್ತಲೂ ಕುತೂಹಲದಿಂದ ಜಮಾವಣೆಗೊಂಡಿದ್ದಾರೆ. ಆದರೆ ಆನೆಗಳು ಮಾತ್ರ ಕಬ್ಬಿನ ಗದ್ದೆಯೊಳಗೆ ನುಗ್ಗಿದ್ದು ಇನ್ನೂ ಹೊರಬಂದಿಲ್ಲ ಎಂದು ತಿಳಿದು ಬಂದಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಆನೆಗಳು ಯಾವ ಮಾರ್ಗದಿಂದ ಬಂದಿವೆ ಎಂಬುದನ್ನು ಪತ್ತೆ ಹಚ್ಚಿ ಕಾಡಿನ ಕಡೆಗೆ ಕಳುಹಿಸುವ ಅಗತ್ಯ ಕ್ರಮ ಕೈಗೊಂಡಿದ್ದಾರೆ. ನುಗ್ಗಿಡ್ತು ನುಗ್ಗಿಡ್ತು
ಬೈಲಹೊಂಗಲ ತಾಲೂಕಿನ ಮಲ್ಲಾಪುರ ಕೇನ್ ಗ್ರಾಮದ ಶ್ರೀ ರೇವಣ ಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಆಚರಿಸಿದರು. ಸಾನ್ನಿಧ್ಯವನ್ನ ಪರಮ ಪೂಜ ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಮುಖ್ಯ ಅತಿಥಿಗಳಾಗಿ ಎಸ್ಪಿ ಗಡೆನ್ನವರ್, ಆರ್ಬಿ ಪಾಟೀಲ್, ವೀರಭದ್ರಪ್ಪ ತಲ್ಲೂರ್, ವೈಬಿ ಬಂದ್ರಾಮ್, ಶಂಕರ್ಗೌಡರ್, ಗುರನ್ಗೌಡರ್, ಸಂಸ್ಥೆಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಮುಖ್ಯೋಪಾಧ್ಯಾಯರಾದ ಎಂಎಸ್ ಶರಣು ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಶಾಲಾ ವಾರ್ಷಿಕ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಕಾರ್ಯಕ್ರಮವನ್ನ ಶ್ರೀಮತಿ ವೈಎಸ್ ನದಾಫ್ ಸ್ವಾಗತಿಸಿದರು. ಎಆರ್ ಕೊಟಗಿ ಪ್ರಶಸ್ತಿ ಪ್ರದಾನವನ್ನ ಶ್ರೀಮತಿ ಪಿಎಸ್ ಸಂಗೊಳ್ಳಿ ನಿರೂಪಿಸಿದರು. ಬೈಲಹೊಂಗಲ ತಾಲೂಕಿನ ಸಭಾಭವನದಲ್ಲಿ ಕರ್ನಾಟಕ ಜೈಭೀಮ ಸಂಘರ್ಷ ಸಮಿತಿ ಹಾಗೂ ಅಂಬೇಡ್ಕರ್ ವಾಣಿ ಸಮಿತಿ ಎಸ್ಡಿಎಂಸಿ ಅಧ್ಯಕ್ಷರಿಗೆ ಸನ್ಮಾನಿಸಿದರು. ಗರ್ಜೂರು ಗ್ರಾಮದ ರುದ್ರಪ್ಪ ಮುಂದಿನ ಮನೆಯವರು ಎಸ್ಡಿಎಂಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರಿಂದ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಕ್ಕಳ ದಿನಾಚರಣೆ ಕುರಿತು ಮಕ್ಕಳು ಶಿಕ್ಷಕರಂತೆ ಪಾಠ ಮಾಡಿ ಒಂದು ದಿನ ಶಿಕ್ಷಣ ವೃತ್ತಿ ಬಗ್ಗೆ ಅನುಭವ ಪಟ್ಟರು. ಎಲ್ಲಿ ಅಂತೀರಾ? ಹ್ಯಾವ್ ಎ ಲುಕ್. ಹೌದು, ಬಾಲ್ಯದಿಂದಲೇ ಮಕ್ಕಳು ಶಿಕ್ಷಣ ಕಲಿಯುತ್ತಿದ್ದರು. ಪಾಠ ಕಲಿಯುವುದು ಎಷ್ಟು ಸುಲಭವೋ ಅಷ್ಟೇ ಕಷ್ಟ ಪಾಠ ಕಲಿಸುವುದೆಂದು ಮಕ್ಕಳು ತಿಳಿಸಿದರು. ಮಕ್ಕಳ ದಿನಾಚರಣೆ ನಿಮಿತ್ತವಾಗಿ ಮಕ್ಕಳೆಲ್ಲ ಸೇರಿ ಶಿಕ್ಷಕರಿಗೆ ಗೌರವ ಅರ್ಪಣೆ ಮಾಡಿ ಹೂಗುಚ್ಛಗಳನ್ನು ನೀಡಿದರು. ಅಷ್ಟೇ ಅಲ್ಲದೆ ಮಕ್ಕಳು ಯಾವ ರೀತಿ ವಿದ್ಯಾಭ್ಯಾಸ ಮಾಡಬೇಕು, ಯಾವ ರೀತಿ ನಮ್ಮ ನಡವಳಿಕೆ ಸುಧಾರಿಸಿಕೊಳ್ಳಬೇಕೆಂದು ಅರಿತುಕೊಂಡು ನಾವು ದಿನನಿತ್ಯ ಆಟದ ಜೊತೆಗೆ ಪಾಠವನ್ನ ಕಲಿಯಬೇಕೆಂದು ವಿಸ್ತರಿಸಿದರು. ಒಟ್ಟಾರೆಯಾಗಿ ಮಕ್ಕಳ ದಿನಾಚರಣೆಯನ್ನ ಕಾಗವಾಡದಲ್ಲಿ ವಿಶಿಷ್ಟವಾಗಿ ಆಚರಿಸಿದರು. ಶಕ್ತಿಯೊಂದು ಮೋತಿಲಾಲ್ ನೆಹರು ಹಾಗೂ ಸ್ವರೂಪ ರಾಣಿ ಅವರ ಪುತ್ರ ರತ್ನವಾಗಿ ಜನಿಸುತ್ತದೆ. ಆ ಒಂದು ಪುತ್ರ ರತ್ನವೇ ಒಂದು ದಿನ ಇಡೀ ಭವ್ಯ ಭಾರತವನ್ನು ಆಳುವಂತ ಭಾರತದ ಪ್ರಪ್ರಥಮ ಪ್ರಧಾನಿಯಾಗುತ್ತದೆ. ಅವರೇ ಪಂಡಿತ್ ಜವಾಹರಲಾಲ್ ನೆಹರೂಜಿ. ನೆಹರು ಅವರಿಗೆ ಮಕ್ಕಳಂದ್ರೆ ಬಹಳ ಇಷ್ಟ. ಪಂಡಿತ್ ಜವಾಹರಲಾಲ್ ನೆಹರು ಅವರು ಲಾ ಕಲಿತು ವಕೀಲರಾಗಿರ್ತಾರೆ. ಆದ್ರೆ ಗಾಂಧೀಜಿಯವರ ಪ್ರಭಾವದಿಂದ ಇವರು ವಕೀಲ ಹುದ್ದೆಗೆ ನಾಮಕತೆಯನ್ನು ಕೊಟ್ಟು ಅವರು ಕೂಡ ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಮುನ್ನುಗ್ಗುತ್ತಾರೆ ಮತ್ತು ಭಾರತದ ಪ್ರಧಾನಿಯಾಗುತ್ತಾರೆ. ಪಂಡಿತ್ ಜವಾಹರಲಾಲ್ ನೆಹರೂಜಿ ಅವರು ಮಕ್ಕಳನ್ನ ಎಷ್ಟು ಇಷ್ಟಪಡ್ತಿದ್ರು ಅಂದ್ರೆ ಎಲ್ಲರೂ ಹೋಗಿದ್ದಾಗ ಅವರಿಗೆ ಹಾರವನ್ನು ಕೊಡ್ತಿದ್ರಲ್ಲ, ಆ ಹಾರವನ್ನು ಕೂಡ ಪಂಡಿತ್ ಜವಾಹರಲಾಲ್ ನೆಹರು ಅವರು ಮಕ್ಕಳಿಗೆ ಕೊಟ್ಟು ಬಿಡ್ತಿದ್ರು. ಇಂಗ್ಲೆಂಡಿನೊಳಗೆ ರಾಣಿ ಎಲಿಜಬೆತ್ ಎರಡು ಅವರು ತಮ್ಮ ದಿನಾಚರಣೆಯನ್ನ ಧ್ವಜ ದಿನಾಚರಣೆಗೆ ಆರಂಭಿಸಲಿಕ್ಕೆ ಕೊಡ್ತಾರೆ. ಯಾಕಂದ್ರೆ ಅಲ್ಲಿಂತ ಮಕ್ಕಳ ಪರಿಸ್ಥಿತಿ ಚಲೋ ಇರಂಗಿಲ್ಲ. ಅದರಲ್ಲಿ ನಮ್ಮ ಶಾಲೆಯ ಎಲ್ಲಾ ಪಾಲಕರು ಕೂಡ ತುಂಬಾನೇ ಉತ್ಸಾಹದಿಂದ ವಿದ್ಯಾರ್ಥಿಗಳನ್ನ ಕಟ್ಟುನಿಟ್ಟಾಗಿ ಅತ್ಯಂತ ಶಿಸ್ತಿನಿಂದ ತಯಾರಿ ಮಾಡಿಕೊಂಡು ಬಂದಿರುತ್ತಾರೆ. ಹಾಗೆ 1-4 ವಿದ್ಯಾರ್ಥಿಗಳಿಗೆ ಫ್ಯಾಷನ್ ಶೋ ಅನ್ನಾಗಿ ಮಾಡಿದ್ದೇವೆ. 5-7 ವರ್ಗದ ವಿದ್ಯಾರ್ಥಿಗಳಿಗೆ ಫನ್ನಿ ಗೇಮ್ಸ್ ಅಂದರೆ ಮನೋರಂಜನಾ ನೀಡತಕ್ಕಂಥ ಆಟಗಳನ್ನು ಕಂಡಕ್ಟ್ ಮಾಡಿದ್ದೇವೆ. ಅದರಲ್ಲಿ ಬಲೂನನ್ನು ಒಡಿತಕ್ಕಂಥ ಆಟಗಳಾಗಿರ್ಬೋದು, ನಂತರ ಸೂಜಿಯಿಂದ ದಾರವನ್ನು ಕೂಸ್ತಕ್ಕಂಥ ಕರ್ಮಣಿ ಕೂಸ್ತಕ್ಕಂಥ ಆಟಗಳು, ಇಂಥ ಆಟಗಳನ್ನು ಕಂಡಕ್ಟ್ ಮಾಡಿದ್ದೇವೆ. ಅದೇ ರೀತಿಯಾಗಿ 8-10 ಅಂದರೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಅವರಿಗೆ ಬೇರೆ ರೂಪದ ಆಟಗಳನ್ನು. ಶಿರಹಟ್ಟಿಯಲ್ಲಿ ಭಕ್ತ ಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿನ ಆಚರಿಸಿದರು. ರಾಮಣ್ಣ ಎಸ್ ಲಮಾಣಿಯವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸರ್ವ ಸಮಾಜದ ಮುಖಂಡರು, ಯುವಕರು, ಸಂಬಂಧಪಟ್ಟ ಅಧಿಕಾರಿಗಳು, ಊರಿನ ಗುರು ಹಿರಿಯರು, ಯುವಕರು ಭಾಗಿಯಾಗಿದ್ದರು. ಮಹಾತ್ಮ ಗಾಂಧೀಜಿಯವರ 150ನೇ ಜಯಂತ್ಯುತ್ಸವದ ನಿಮಿತ್ತ ಗಾಂಧಿ ಸಂಕಲ್ಪ ಯಾತ್ರೆ ಕಡಪಟ್ಟಿಯಿಂದ ಜಮಖಂಡಿ ಅಂಬೇಡ್ಕರ್ ಸರ್ಕಲ್ ವರೆಗೂ ಪಾದಯಾತ್ರೆಯನ್ನ ಲೋಕಸಭಾ ಸದಸ್ಯ ಪಿಸಿ ಗದ್ದಿಗೌಡರವರು ನೇತೃತ್ವದಲ್ಲಿ ನಡೆಯಿತು. ಪಿಸಿ ಗದ್ದಿಗೌಡರವರ ನೇತೃತ್ವದಲ್ಲಿ ನಡೆಯಿತು. ಹಾಗೂ ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ, ಜಿಎಸ್ ನ್ಯಾಮೇಗೌಡರ್ ಹಾಗೂ ಮಂಡಲದ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹಾಗೇನೆ ಇವತ್ತು ಏನು ನಮ್ಮ ಯುವಕರು ವ್ಯಸನಿಗಳಾಗಿದ್ದಾರೆ ಅವರನ್ನು ವ್ಯಸನಮುಕ್ತವಾಗಿ ಮಾಡಬೇಕು ಅನ್ನುವ ಒಂದು ಕಲ್ಪನೆಯನ್ನು ಸಿಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿರವರು ಇವತ್ತು ಈ ದೇಶದ ಚುಕ್ಕಾಣಿ ಎಂದ ಮೇಲೆ ಮತ್ತು 2 October 2014 ದಿವಸ ಇವತ್ತು ನಾನು ಒಬ್ಬ ಪ್ರಧಾನಿಯಲ್ಲ, ನಾನು ಒಬ್ಬ ಪ್ರಧಾನ ಸೇವಕ. ಇವತ್ತು ಸ್ವಚ್ಛ ಭಾರತ ಅಭಿಯಾನವನ್ನು ಅವರು ಪ್ರಾರಂಭ ಮಾಡಿದೆ. ಈ ಸ್ವಚ್ಛ ಭಾರತ ಅಭಿಯಾನದ ಒಂದು ಮುಖ್ಯ ರೂವಾರಿಗಳು ಯಾರಾದ್ರೂ ಇದ್ದರೆ ಅದು ಮಹಾತ್ಮ ಗಾಂಧೀಜಿಯವರು ಅನ್ನುವ ಅದನ್ನು ನಾವೆಲ್ಲ
ಕಬ್ಬಿನ ಬಾಕಿ ಬಿಲ್ಗಾಗಿ ಉಗಾರ ಶುಗರ್ಸ್ ಸಕ್ಕರೆ ಕಾರ್ಖಾನೆಗೆ ರೈತ ಸಂಘಟನೆ ಮತ್ತು ಕರ್ನಾಟಕ ರಣಧೀರ ಪಡೆ ಸೇರಿ ಮುತ್ತಿಗೆ ಹಾಕಿದರು. ಉಗಾರ ಶುಗರ್ಸ್ ಸಕ್ಕರೆ ಕಾರ್ಖಾನೆಗೆ ರೈತ ಸಂಘಟನೆ ಹಾಗೂ ಕರ್ನಾಟಕ ರಣಧೀರ ಪಡೆ ಸೇರಿ ಮುತ್ತಿಗೆ ಹಾಕಿದ್ದಾರೆ. ರೈತರಿಗೆ ಅನ್ಯಾಯವಾದರೂ ಕೂಡ ಕಣ್ಣುಮುಚ್ಚು ಕುಳಿತ ರಾಜ್ಯ ಸರ್ಕಾರ 6 ಕೋಟಿಗಿಂತ ಅಧಿಕವಾಗಿ ರೈತರ ಬಾಕಿ ಹಣವನ್ನು ಉಳಿಸಿಕೊಂಡ ಕಾರ್ಖಾನೆ ಬೃಹತ್ ಪ್ರತಿಭಟನೆಯ ಮುಖಾಂತರ ಕಾರ್ಖಾನೆಗೆ ವಿವಿಧ ಸಂಘಟನೆಗಳು ಸೇರಿ ಮುತ್ತಿಗೆ ಹಾಕಿದರು. ಕೂಡಲೇ ಕಾರ್ಖಾನೆ ಮಾಲೀಕರು ರೈತರಿಗೆ ಬಾಕಿ ಹಣವನ್ನು ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಶಾಸಕ ಬರಲಿ, ಯಡಿಯೂರಪ್ಪ ಬರಲಿ, ಯಾರೇ ಬರಲಿ, ರೈತರಿಗೆ ಹೇಳಿ ಜಯವಾಗಲಿ, ರೈತರ ಹೋರಾಟ ಕೇಳಿ ಜಯವಾಗಲಿ, ಕರ್ನಾಟಕ ರಾಜ್ಯ ರೈತ ಸಂಘ ಕೇಳಿ ಜಯವಾಗಲಿ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಹೇಳಿ ಜಯವಾಗಲಿ. ರೈತ ಸಂಘ ಮತ್ತು ಕರ್ನಾಟಕ ರಣಧೀರ ಪಡೆ, ಕರ್ನಾಟಕ ರಕ್ಷಣಾ ವೇದಿಕೆ ಮೂರು ಸಂಘಟನೆ ಕೂಡಿ ಮತ್ತು ಎಲ್ಲ ರೈತರು ಸಾರ್ವಜನಿಕರು ಎಲ್ಲರೂ ಒಟ್ಟಿಗೆ ಸೇರಿ ಶುಗರ್ ಕಾರ್ಖಾನೆ ಮುತ್ತಿಗೆ ಹಾಕಬೇಕಂದ್ರ ಕಾರಣ ಇದು ಶುಗರ್ ಫ್ಯಾಕ್ಟರಿ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಯಾರಾದರೂ ಒಬ್ಬರು ಸಾರ್ವಜನಿಕ ಬಂದಿರತಕ್ಕಂಥವರು ಒಂದು ಬೋರ್ಡ್ ಏನಾದರೂ ಇದ್ರೆ ಅದ್ರ ಬಗ್ಗೆ ನನಗೆ ತಿಳಿ ಹೇಳ್ಬೋದು. ಒಳಗಡೆ ಹೋಗಿ ನೋಡ್ಬೋದು, ಒಂದೇ ಒಂದು ಕನ್ನಡ ನಾಮ ಫಲಕಗಳು ಯಾವುದೂ ಇಲ್ಲ. ಮೇನ್ ಥಿಂಗ್ ನಾವು ಇಲ್ಲಿ ಮಾಡ್ತಾ ಇರೋಂಥ ಹೋರಾಟ ಏನಂದ್ರೆ 2017-18 ಸಾಲಿನ FRP ಪ್ರಕಾರ ರೇಣುಕಾ ಶುಗರ್ ಫ್ಯಾಕ್ಟರಿ ಮತ್ತು ನಾಗರಳ್ಳಿ ಶುಗರ್ ಫ್ಯಾಕ್ಟರಿ ಎರಡು ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಎರಡೂ FRP ಒಂದೇ ಬಂದಿದೆ, 2550 ಬಂದಿದೆ. ಬಟ್ ಅವರು 2,752 ರೂಪಾಯಿ ಪ್ರತಿ ಟನ್ಗೆ ಹಾಕಿದ್ದಾರೆ. ಇವ್ರೇನು ಮಾಡಿದ್ದಾರೆ, 2,073 ರೂಪಾಯಿ ಹಾಕಿದ್ದಾರೆ. ನಾವು ಇವ್ರಿಗೆ ಕೇಳಿದ್ರೆ ಇಲ್ಲ ನಮ್ಮ ರಿಕವರಿ ಹಾಗೆ ಇತ್ತು ಹೀಗೆ ಇತ್ತು, ಯಾವ ಇಯರಲ್ಲಿ ಯಾವ FRP ಪ್ರಕಾರ ಎಷ್ಟು ರಿಕವರಿ ಇತ್ತು ಅಂತ ಇವ್ರ ಕಂಪನಿ ಮಾಲೀಕರಾದಂಥ ಕಂಪನಿ ಆಳತಿಗಾರಿಗೆ ಗೊತ್ತಿಲ್ಲ. ನಿನ್ನೆ ನಮ್ಗೆ ಕರಿಶೀಲಿಸಲಿ ನಾವೆಲ್ಲ ಸಂವಾದ ಮಾಡ್ತಕ್ಕಂತಾಗ ಅವ್ರಿಗೆ ಗೊತ್ತಿಲ್ಲ, ನಮಗೆ ಅವರು ಮ್ಯಾಟರ್ನ ತಿಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ಸತ್ಯಸತ್ಯದ ಇವಾಗ ಬಯಲಾಗಬೇಕಂತ ನಾವು ಬಯಲ ಮಾಡೋವರೆಗೂ ನಾವಂತೂ ಇಲ್ಲಿಂದ ಕದಲಲ್ಲ, ಪ್ರತಿಭಟನೆ ಕೂಡುತ್ತೇವೆ. ನಾನು ಕರ್ನಾಟಕ ನಡೆದಿರ ಪಡೆಯ ಮಲ್ಲಿಕಾರ್ಜುನ್ ಬಿ ಕುಳಿಗೇರಿ ಅಂತ ಯಡರಮೆ ತಾಲೂಕಿನ ಅಧ್ಯಕ್ಷ. ಮಹಾನ್ ವ್ಯಕ್ತಿಗಳ ಜಯಂತಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ಅವರ ತತ್ವ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಶಾಸಕ ಆನಂದ ಮಾಮನೆ ಕನಕದಾಸ ಜಯಂತಿ ಆಚರಿಸಿ ಮಾತನಾಡಿದರು. ಕನಕ ಭವನ ಹಾಗೂ ಬಸವ ಭವನ, ಶಿವಾಜಿ ಭವನ ನಿರ್ಮಾಣಕ್ಕಾಗಿ ಪುರಸಭೆಯಿಂದ ಭೂಮಿ ಸಿಕ್ಕರೆ ನಿರ್ಮಾಣದ ವೆಚ್ಚ 1.5 ಕೋಟಿ ಬಿಡುಗಡೆ ಮಾಡಿಸುತ್ತೇನೆ. ತಾಲೂಕು ಆಡಳಿತ, ತಾಲೂಕು ಪಂಚಾಯತಿ, ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂತ ಶ್ರೇಷ್ಠ ಕವಿ ಶ್ರೀ ಭಕ್ತ ಕನಕದಾಸರ ಜಯಂತಿ ತಾಲೂಕು ಪಂಚಾಯತಿ ಸಭಾಭವನದಲ್ಲಿ ಆಚರಿಸಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶಿವಾನಂದ ಬ್ರಹ್ಮಕುಮಾರ ಸ್ವಾಮಿಗಳು, ಅಧ್ಯಕ್ಷತನ ಶಂಕರ್ ಗೌಡಿ, ಮುಖ್ಯ ಅತಿಥಿಗಳಾಗಿ ಪುರಸಭೆ ಮುಖ್ಯಾಧಿಕಾರಿ ಕೆಎನಾಗನೂರ್, ಆರ್ಆರ್ ಕುಲಕರ್ಣಿ, ಜಿಜಿ ಕಣವಿ, ಸೋನವಾ ದೊಡ್ಮನಿ, ಜಗದೀಶ್ ಹನಶಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ನಾಡಿನಲ್ಲಿ ಕನಕದಾಸ ಇರಬಹುದು, ವಾಲ್ಮೀಕಿ ಇರಬಹುದು, ವೇಮರಡ್ಡಿ ಮಲ್ಲಮ್ಮ ಇರಬಹುದು, ವೇಮನ ಇರಬಹುದು, ಬಸವ ಇರಬಹುದು, ಬುದ್ಧ ಇರಬಹುದು, ಇವರೆಲ್ಲರೂ ಕೂಡ ತಮ್ಮ ತಮ್ಮ ಜೀವನದ ಅವಧಿಯಲ್ಲಿ ಸಮಾಜಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡತಕ್ಕಂತಹ ಕೆಲಸವನ್ನು ಮಾಡಿ ಸೂರ್ಯಚಂದ್ರನ ಇರುವರಿಗೂ ಕೂಡ ಅಜರಾಮರವಾಗಿ ಅವರು ನಡೆದು ಬಂದ ದಾರಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಈ ಸಂತ ಮಹಂತರೆಲ್ಲ ಮಾಡಿದ್ದನ್ನು ನಡೆದು ಬಂದ ದಾರಿಯನ್ನು ಮನಗೊಂಡು ಆಯಾ ಕಾಲಕ್ಕೆ ಆಯಾ ದಿನಗಳಿಗೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ರಾಜಕೀಯ ವ್ಯವಸ್ಥೆಯಲ್ಲಿ ಆಯಾ ರಾಜಕೀಯ ಒಂದು ಪ್ರಮುಖರು ಆಯಾ ಸಮಾಜದ ಮುಖಂಡರು ಒತ್ತಾಯ ಸಮಾಜಕ್ಕೆ ಕೊಡಬೇಕಾದಂಥ ಒಂದು ಮಾನ್ಯತೆ ಮತ್ತು ಇವರೆಲ್ಲ ಆಗಿರುವಂಥದ್ದು ಕೇವಲ ಒಂದು ಸಮಾಜಕ್ಕೆ ಇಟ್ಟುಕೊಂಡಂತೆ ಅಲ್ಲ, ಎಲ್ಲ ಸಮಾಜಕ್ಕೂ ಕೂಡ ಮಾರ್ಗದರ್ಶಕವಾಗಿ ಇವತ್ತು ಸಂವಿಧಾನವನ್ನು ಬರೆದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಲಿತ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಅವರು ಬರೆದಂತಹ. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿ ಹೈಕೋರ್ಟ್ ನೀಡಿದ ಜಾಮೀನು ರದ್ದು ಕೋರಿ ಜಾರಿ ನಿರ್ದೇಶನಾಲಯ ಸಲ್ಲಿಸಿದ ಮೇಲ್ಮನವಿ ಅರ್ಜಿನ ಸುಪ್ರೀಂಕೋರ್ಟ್ ವಜಾಗೊಳಿಸಿದೆ. ರೋಹಿಂಗ್ಟನ್ ನಾರಿಮನ್ ಅವರನ್ನ ಒಳಗೊಂಡ ದ್ವಿಸದಸ್ಯ ಪೀಠ ವಿಚಾರಣೆ ನಡೆಸಿ ಅರ್ಜಿನ ವಜಾಗೊಳಿಸಿತು. ಸುಪ್ರೀಂಕೋರ್ಟ್ನ ಈ ನಡೆ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ನಿರಾಳ ತಂದಿದೆ. ತಿಹಾರ್ ಜೈಲಿನಲ್ಲಿದ್ದ ಡಿಕೆ ಶಿವಕುಮಾರ್ಗೆ ದೆಹಲಿ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿತ್ತು. ಇದನ್ನ ಪ್ರಶ್ನಿಸಿ ಇಡಿ ಅಧಿಕಾರಿಗಳು ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ದರು. ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಹರಸೂರು ಗ್ರಾಮದ ಶ್ರೀ ಗರಿಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಆಚರಿಸಿದರು. ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಹರಸೂರು ಗ್ರಾಮದಲ್ಲಿ ಶ್ರೀ ಕರಿಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಜವಾಹರಲಾಲ್ ನೆಹರು ಅವರ ದಿನಾಚರಣೆಯ ಅಂಗವಾಗಿ ಮಕ್ಕಳ ದಿನಾಚರಣೆಯನ್ನ ಮಕ್ಕಳಿಂದಲೇ ಸಸಿ ನೆಡುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಬಹುಮಾನವನ್ನ ವಿತರಿಸಿದರು. ಈ ಸಂದರ್ಭದಲ್ಲಿ ರೇವಣ ಸಿದ್ದಪ್ಪ ಬಿ ಮಾಲಿಪಾಟೀಲ್, ಸಿದ್ದು ಬುಸಾರೆ, ಬಸು ಡಿಗ್ಗಿ ಮೆಡಿಕಲ್, ಕರ್ಬಸಪ್ಪ ಹಾಗೂ ಶಾಲೆಯ ಆಡಳಿತ ಮಂಡಳಿ, ಮುದ್ದು ಮಕ್ಕಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮಕ್ಕಳೆಂದರೆ ಸ್ವರ್ಗ, ಮಕ್ಕಳೆಂದರೆ ಹರುಷ, ಮಕ್ಕಳಿಲ್ಲದ ಮನೆಯೋ ಸೆರೆಮನೆಯೋ ಕೈ ನರಕ. ಮಕ್ಕಳಿದ್ದರೆ ಪ್ರೀತಿ, ಮಕ್ಕಳಿದ್ದರೆ ಭಕ್ತಿ, ಮಕ್ಕಳಿಂದಲೇ ಬದುಕು,
ಮುಗ್ಧತೆಯ ಸೆರೆ ಸ್ಫೂರ್ತಿ. ಮಕ್ಕಳ ದಿನವೆಂದು ನಿಮಗೆ ನಮ್ಮ ಶುಭಾಶಯ, ಚಿನ್ನರೆ ನಿಮಗಿಂದು ಹಾಡುವೆ ಶುಭ ಶುಭಾಶಯ. ಇದೇವತೆ ನ್ಯೂಸ್ ವಿತ್ ಕರ್ನಾಟಕ ಆಗಿತ್ತು. ಹೀಗೆ ನೋಡ್ತೀವಿ.